ಮನೆ ಬಂದ್ಬಿಡ್ತು. ಅತ್ತೆ ಕತ್ತೆ ತರ ಏನ್ ನೋಡ್ತಿದ್ಯಾ ಇಳಿ ಕೆಳಗಡೆ? ಆ ಓ ಖಾಲಿ ಕೈನ ಬಿಸ್ಕೊಂಡ್ ಬರೋದ್ ಬಿಟ್ಟು ಬ್ಯಾಗ್ನು ತಗೊಂಡ್ ಬಾ. ನನ್ ಲಗೇಜ್ ತಗೊಳ್ತೀನಿ ಅತ್ತೆ. ನೀನ್ ಇದಕ್ಕ ನಾನ್ ಸಹಾಯ ಮಾಡ್ತೀನಿ, ನೀನ್ ಇಳಿಯತ್ತೆ. ಸತ್ತೆ ಹೋದೆ ನಾನು, ಕಾಲು ಅತ್ತೆ. ಏನತ್ತೆ ನೀನು, ನನ್ ಕಷ್ಟಪಟ್ಟು ಲಗೇಜ್ ಇಳಿಸ್ತಾ ಇದ್ರೆ ನಿನ್ ಕಾಲ್ ಅಡ್ಡ ಇಡಬಾರ್ದು ಅಂತ ಗೊತ್ತಿಲ್ವಾ? ಲಗೇಜ್ ಬೀಳ್ಸಿದ್ದಲ್ದೆ ನಂಗೆ ಬೈತೀಯ? ನೀನ್ ಬದ್ಲಾಗಲ್ವಾ? ನಾನಲ್ಲ, ನೀನೇ ಬದ್ಲಾಗಲ್ಲ. ಯಾವಾಗ್ಲೂ ಬೈತಿರ್ತೀಯ. ಹಾ ಮತ್ತೆ ಸ್ಟಾಪ್ ಮಾಡಿದ್ರ ನಿಮ್ಮಿಬ್ರು ಗಲಾಟೆ ಸಾಕು, ಒಳಗ್ ನಡೀರಿ. ನಡಿ. ಹಾ ಠೀಕೆ ಠೀಕೆ, ನಮ್ದುಗೆ ಕಳಿಸ್ಕೊಡತ್ತೆ ಜರೂರ್. ಓಕೆ ಒಂದ್ ನಿಮಿಷ. ಅಯ್ಯ ಊರ್ಗೆ ಅಂತ ಹೋದರು ವಾಪಸ್ ಬಂದ್ರಲ್ಲ, ಕ್ಯಾ ಹುವಾ ಇನ್ಕೋ? ನೋಡ್ತೀನಿ. ಅರೆ ಓ ಬೇಟಿ, ಊರ್ಗ ಹೋಗ್ಲಿಲ್ಲ? ಟ್ರೈನ್ಗೆ ಮಿಸ್ ಆಯ್ತು? ಇಲ್ಲ ಅಂಕಲ್, ಹೋಗ್ಬೇಕು ಅನ್ನಿಸ್ಲಿಲ್ಲ, ಅದಕ್ಕೇನೆ ವಾಪಸ್ ಬಂದ್ಬಿಟ್ವಿ. ಅಂದ್ರೆ ಒಂದ್ ವಾರ ಬಿಟ್ಟು ಹೋಗ್ತೀರಿ? ಇಲ್ಲ ಅಂಕಲ್, ಇನ್ ಎಲ್ಲಿಗೂ ಹೋಗಲ್ಲ, ಇಲ್ಲೇ ಇರ್ತೀವಿ, ನಮ್ಮ ಅತ್ತೆ ಜೊತೆಗೇನೆ ಇರ್ತೀವಿ. ಹಾ ಇದಕ್ಕೇನ್ ಕಮ್ಮಿ ಇಲ್ಲ. ಒಳ್ಳೆ ಗುಡ್ ನ್ಯೂಸ್ ಹೇಳ್ದೆ ನೋಡು. ಸರಿ ನಿನಗೆ ಅಷ್ಟೊಂದ್ ಸಂತೋಷ ಅಂದ್ರೆ ನಿಮ್ ಹಾಗೆ ನಿಮ್ದು ಭೇಟಿ ನಮ್ಗೆ ಕ್ಲೋಸ್. ಈ ಭೇಟಿಯ ಬಂದ್ಮೇಲೆ ನಾನು ನಿಮ್ದುಗೆ ತುಂಬಾ ಹತ್ರ ಆಗಿದ್ದೀನಿ. ಇವ್ರಿಲ್ಲೇ ಇದ್ರೆ ನಾನು ನಿನ್ನವನೇ ಆಗ್ತೀನಿ. ಲೋ ಏನ್ ಹಂಗೆ ಕಣ್ಣು ಅರಳಿಸ್ಕೊಂಡ್ ನೋಡ್ತಿದ್ಯಾ? ಹೋಗಿ ಕೆಲ್ಸ ನೋಡ್ಕೋ. ಮುರುಳಿ ಇದ್ದಿದ್ರೆ ಚೆನ್ನಾಗಿರೋದು, ಸಹಾಯ ಮಾಡ್ತಿದ್ದ. ಹಾ ಬೇಟಿ, ಆ ಮುರುಳಿ ಇವತ್ತು ಬಂದಿದ್ರು. ಹೌದಾ, ಏನಂತ ಹೇಳ್ದ? ನೀನು ಊರಲ್ಲೇ ಇದೀಯಾ ಅನ್ಕೊಂಡಿದ್ರು, ನಾನ್ ಹೇಳದ್ಮೇಲೆ ಚಲೆಗೆ. ಆದ್ರೆ ವಿಷಯ ತಿಳ್ದಾಗ ಬೇಜಾರ್ಗಿಂತ ಹ್ಯಾಪಿಯಾಗೇ ಇದ್ದಂಗಿದ್ರು. ಹೌದಾ? ನೀವ್ ಒಳಗೋಗಿ, ನನ್ ಅಂಕಲ್ ಹತ್ರ ಮಾತಾಡ್ ಬರ್ತೀನಿ. ನನ್ ಹತ್ರ ಏನ್ ಕೆಲ್ಸ ಬೇಟಿ? ಹೇಳ್ತೀನಿ ಬನ್ನಿ. ಅಕ್ಕ ನೀನು ಕೂಡ ಬಾ 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 ಬಾ. ನಿಲ್ರೆ ನಿಲ್ರೆ, ಏನೇ ಲಗೇಜ್ ಒಳಗಡೆ ಇಡದೆ ಹೋಗ್ತಿದ್ದೀರಾ? ಶ್ರೀರಾಮಚಂದ್ರ, ಎಲ್ಲ ನಾನೇ ಮಾಡ್ಬೇಕು. ಅಬ್ಬಾ ಮುತ್ತು ಪೆತ್ತು ಮಾತನಾಡು ಅರಗಣೇ.